ಏನಪ್ಪ ಅಂದರೆ ಆಫೀಸ್ ದುಡ್ಡನ್ನ ಅವ್ರ ಕೆಲಸಕ್ಕೋಸ್ಕರ ಬ್ರೈಬ್ ಮಾಡ್ತಾರೆ. ಇದು ಗೌರ್ಮೆಂಟ್ ಕಂಪ್ನಿ, ಚೇಲ್ ಇದೆ ಗೌರ್ಮೆಂಟ್ ಕಂಪ್ನಿ, ಬಿ ಎಮ್ ಎನ್ ಇದೆ ಗೌರ್ಮೆಂಟ್ ಕಂಪ್ನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಗೌರ್ಮೆಂಟ್ ಆರ್ಗನೈಸೇಷನ್. ಯಾರು ಯಾರಿಗೆ ದುಡ್ಡು ಕೊಡಬೇಕಾದ್ರೆ ಅಗತ್ಯ ಇಲ್ಲ. ನಾವಿರೋದು ಸರ್ವಿಸ್ ಮಾಡೋಕ್ಕಾಗ್ತೇನೆ, ಸಂಬಳ ತೊಗೊಳ್ಬೇಕು ಹೋಗಬೇಕು, ನಮಗೆ ಪೆನ್ಷನ್ ಬರಲ್ಲ ಅವ್ರ ಪೆನ್ಷನ್ ಬರಲ್ಲ, ಸಮಥಿಂಗ್ ಇಸ್ ದಟ್ ಯು ಆರ್ ಆಲ್ ಲಿವಿಂಗ್ ಅಂಬಡಿ ಇದೆ. ಏನಾಯ್ತು ಈ ಮನುಷ್ಯ ಅಂದರೆ ಈ ಸ್ಟಾರ್ಟೆಡ್ ಬ್ರೈಬಿಂಗ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್. ಯಾರು ದುಡ್ಸ್ ಒಂದು ಲಕ್ಷ ಒಂದು ರೀಫಂಡ್ಗೆ ಒಂದು ಲಕ್ಷ ಕ್ಯಾಶ್ ಕೊಡೋದು. ಯಾರು ದುಡ್ಡು ಅಂದರೆ ಎಚ್ ಎಲ್ ಬಿಡಿಸಿ ಕಂಪ್ನಿ ಕೆಲಸಕ್ಕೆ. ಹಾಂ ರೀಫಂಡ್ಗೆ ಕಂಪ್ನಿ ರೀಫಂಡ್ಗೆ. ಹೌದು ಕಂಪ್ನಿ ರೀಫಂಡ್ ಪರ್ಸ್ನಲ್ ಕಂಪ್ನಿ ರೀಫಂಡ್. ಅದೇನಾಯ್ತು ಅವನಿಗೆ ಹುಲಿಗೆ ರಕ್ತ ಕೊಟ್ಟಂಗೆ ಅರ್ಥ ಆಯ್ತಾ? ಹುಲಿಗೆ ಹೋಗ್ಬಿಟ್ಟು ರಕ್ತ ಕೊಟ್ಟದ ಏನಾಗುತ್ತೆ, ಇನ್ನೂ ದಾಹ ಜಾಸ್ತಿ ಆಗುತ್ತೆ ಗೊತ್ತು. ಅದು ಅವ್ರೇನು ಮಾಡಿದ್ರು, ಬೆಂಗಳೂರಿನಲ್ಲಿ ಎಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ ಇದೆ, ಅವ್ರಿಗೆಲ್ಲ ಯಾರ್ಯಾರು ರೀಫಂಡ್ ಕೊಡ್ತಾ ಇದ್ದಾರೆ ತಗೊಂಬನ್ನಿ. ಆ ಮೇಜರ್ ನಮ್ಮದೇ ರೀಫಂಡ್, ಬಿ ಎಮ್ ಎಲ್ಲು ನಾನೇ ಮ್ಯಾನೇಜರ್. ಇನ್ನು ನನ್ನ ಮಕ್ಕಳೇನು ಕೊಡ್ತಾನೇ ಇಲ್ಲ ಕಾಟು, ಹಂಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಾ, ಇನ್ಮೇಲೆ ರೀಫಂಡ್ ಕೊಡಬೇಡಿ. 20 ವರ್ಷದ ರೀಫಂಡ್ ನಿಂತದ್ದು 12 ಕೋಟಿ ರೂಪಾಯಿ. ನಮ್ಮ ಡೈರೆಕ್ಟರ್ಸು ಚೇರ್ಮನ್ಗಳೆಲ್ಲ ನನಗೆ ಹಿಂದೂ ಇನ್ಫಾರ್ಮೇಷನ್ ಬರೋದು, ಏ ಇವರು ಹೋಗಿ ಮೀಟ್ ಮಾಡ್ತಾ ಇದ್ದಾರೆ ಅವ್ರನ್ನ ದೊಡ್ಡವ್ರನ್ನ ದೊಡ್ಡವ್ರನ್ನ ಅಂತ. ರೀಫಂಡ್ ಅಂದ್ರೆ ರೀಫಂಡ್ ಅಂದರೆ ಹಣ ವಾಪಸ್ ಕೊಡೋದು. ನಾವು ಹಣ ಕಟ್ಟಿರ್ತೀವಪ್ಪ, ಜಾಸ್ತಿ ಕಟ್ಟಿದ್ದೀರಾ, ಜಾಸ್ತಿ ಕಟ್ಟಿದ್ರೆ ವಾಪಸ್ ಕೊಡೋದು. ಅದು ಲೀಗಲ್ ಅಲ್ಲ, ಇಲ್ಲೀಗಲ್ ಅಲ್ಲ, ಲೀಗಲ್ ಲಿಮಿಟ್ ಇರುತ್ತಲ್ಲ ಸರ್ ಇಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಜಾಸ್ತಿ. ನಾವು ಹೇಳ್ತೀವಿ ಸ್ವಾಮಿ ಜಾಸ್ತಿ ಕಟ್ಬಿಟ್ಟಿದ್ದೀವಿ, ಈ ಡಿಸಿಷನ್ ಪ್ರಕಾರ ನಮ್ಗೆ ವಾಪಸ್ ಕೊಡಿ. ಆಮೇಲೆ ಏನಾಯಿತು, ನಾನು ಅವರು 1 ಲಕ್ಷ ತಿನ್ನಿಸಿದ್ದಾರೆ, ಒಂದು ದಿವಸ ನನ್ನ ಕರೆಸಿದ್ರು. ದಿಸ್ ಹ್ಯಾಪನ್ ಇನ್ 1998. ಯಾರು ನಮ್ಮ